ಬೀದರ್ ಜಿಲ್ಲೆಯ ಪ್ರಿಯ ವೀಕ್ಷಕರ ನಮ್ಮ ಮುಂದೆ ಇವತ್ತು ರಾಜಶೇಖರ ಬಸವರಾಜ ಪಾಟೀಲ ಹುಮನಾಬಾದ್ ಅವರು ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಹುಮನಾಬಾದ್ ವಿಧಾನಸಭಾ ಕ್ಷೇತ್ರ ಬೀದರ್ ಜಿಲ್ಲೆ ಇವರ ರಾಜಕೀಯ ಪಯಣ ಮೊದಲಿನಿಂದ ಇದ್ದರು ಸಹ ಮೊದಲನೇ ಸಲ ಶಾಸಕರಾಗಿ 2003 ರಲ್ಲಿ ಉಪಚುನಾವಣೆಯಲ್ಲಿ ಅವರು ಗೆದ್ದು ಶಾಸಕರಾಗಿ ಅಜಾತ ಶತ್ರುವಾಗಿ ಇಲ್ಲಿವರೆಗೆ ಸೋಲಿಲ್ಲದ ಸರದಾರರಾಗಿ 2003 ರಿಂದ ಇವತ್ತು 2023 ರವರೆಗೆ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾ ಶಾಸಕರಾಗುತ್ತಾ ಆಯ್ಕೆಯಾಗುತ್ತಾ ಜನರ ವಿಶ್ವಾಸವನ್ನು ಗಳಿಸುತ್ತಾ ಅವರು ನಿರಂತರವಾಗಿ ಜನ ಸೇವೆ ತೊಡಗಿದ್ದಾರೆ ಅಂತಕಂತ ಮಾತನ್ನು ಕೂಡ ಬನ್ನಿ ಅವರನ್ನೇ ಸ್ವಲ್ಪ ಸಮಾಲೋಚನೆ ಚರ್ಚೆ ಮಾಡೋಣ ನಮಸ್ಕಾರ ಪಾಟೀಲ್ ಸರ್ ಅವರಿಗೆ ತಾವು 2023 ರ ಚುನಾವಣೆ ಇದೆ ದಾರಿಯಲ್ಲಿ ಉದ್ದಕ್ಕೂ ತಾವು ಬರ್ತಾ ಇದ್ದೀರಿ ನೋಡಿ ಈ ಸಲ ಚುನಾವಣೆ ಹೇಗೆ ಅನಿಸ್ತಾ ಇದೆ 2023 ಚುನಾವಣೆ ಈಗಾಗಲೇ ಪ್ರಾರಂಭ ಆಗಿದೆ ನಾನು ಮೊನ್ನೆ 17ನೇ ತಾರೀಕು ಕೂಡ ನಾಮಿನೇಷನ್ ಹಾಕಿದ್ದೀನಿ ನಮ್ಮ ಪಕ್ಷದ ವರಿಷ್ಠ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ದರು ಇವತ್ತು ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಇನ್ನೂ 2-3 ಊರು ಬಿಟ್ಟರೆ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ರೌಂಡ್ ನನ್ನ ಪ್ರವಾಸ ಆಗಿದೆ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪರವಾಗಿ ಅಲೆ ಇದೆ ನಾನು ಮಾಡಿದ್ದಕ್ಕಂಥ ಕೆಲಸಗಳಿಗೆ ಜನ ಸಹಾಯ ಮಾಡ್ತಾ ಇದ್ದಾರೆ ಭಾಳ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಇದೆ ಈಗ ತಾವು ಕ್ಷೇತ್ರ ಅನೇಕ ಯಾವುದೇ ಆಪಾದನೆ ಬರಲಿ ಹಿಂದಿಗಳು ಬರಲಿ ಎಲ್ಲವೂ ಕೂಡ ಸ್ವೀಕಾರ ಮಾಡಿ ಈ ಜನರ ಪರವಾಗಿ ಏನು ತಾವು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ರಲ್ಲಿ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಸೇವೆಯಲ್ಲಿ ತೃಪ್ತಿ ಇದೆಯಾ ಸರ್ ನೋಡಿ ನಾನು ಮಾಡ್ತಕ್ಕಂಥ ಒಳ್ಳೆ ಕಾರ್ಯಗಳು ಒಳ್ಳೆ ಕೆಲಸಗಳಿಗೆ ನನಗೆ ಜನರಲ್ಲಿ ಸರ್ಟಿಫಿಕೇಟ್ ಬೇಕು ಅದು ವಿರೋಧ ಪಕ್ಷದಿಂದ ಅಲ್ಲ ಜನ ಅದಕ್ಕೆ ನೆಮ್ಮದಿಯಿಂದ ಜನ ಅದಕ್ಕೆ ಒಳ್ಳೆ ರೀತಿಯಿಂದ ನನಗೆ ಅಡ್ಮಿಟ್ ಮಾಡ್ಕೋತಾ ಇದ್ದಾರೆ ನೀವು ಒಳ್ಳೆ ಕೆಲಸ ಮಾಡಿದಿರಿ ನೀವು ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೋಗಿ ಬನ್ನಿ ಯಾರೇನು ಮಾಡಿದಾರ ಯಾರೇನಿಲ್ಲ ಹುಮನಾಬಾದ್ ಪಟ್ಟಣ ಒಳಗೊಂಡು ಇವತ್ತು ಯಾಕೆ ಜನ ಗೆಲ್ಲಿಸ್ತಾ ಇದ್ದಾರೆ ಹುಮನಾಬಾದ್ ಕ್ಷೇತ್ರದಲ್ಲಿ 3 ಪುರಸಭೆಗಳಿವೆ 3 ಪುರಸಭೆ ನಮ್ಮ ಕಡೆ ಇದೆ ಪಿ ಎಲ್ ಡಿ ಬ್ಯಾಂಕ್ ಇದೆ ಕೆ ಪಿ ಸಿ ಎಮ್ ಎಸ್ ಇದೆ ಎ ಪಿ ಎಂ ಸಿ ಇದೆ ಇವೆಲ್ಲ ಯಾಕೆ ಗೆಲ್ಲಿಸ್ತಾ ಇದ್ದಾರೆ ಜನ ನಾವು ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ ಅಂತ ನಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ ಹುಮನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಅನೇಕ ಹಳ್ಳಿಗಳಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನ ಆಗಿದೆ ಸರ್ ಮತ್ತು ಎಲ್ಲಾದರೂ ಯಾವ್ದ್ರ ಹಳ್ಳಿಯಲ್ಲಿ ಅಭಿವೃದ್ಧಿ ಕೆಲಸ ಇನ್ನೂ ಬಾಕಿ ಇದೆಯಾ ಸರ್ ನೋಡಿ ಎಲ್ಲನೂ ಕೂಡ ಅದಕ್ಕೆ ಅಂತ್ಯ ಇಲ್ಲ ಇವತ್ತು ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಒಂದು ಕಡೆ ಮುಗಿಸೋದಕ್ಕಿಂತ ಮತ್ತೊಂದು ಕಡೆ ಕೇಳ್ತಾರೆ ಇದು ಇದು ಸೊಬಗಿದ್ದೇ ಇರೋದು ಇದು ಎಲ್ಲಿವರೆಗೆ ಸೂರ್ಯಚಂದ್ರ ಇರ್ತಾನೆ ಅಲ್ಲಿವರೆಗೆ ಕೆಲಸಗಳು ಇದ್ದೇ ಇರ್ತವೆ ಇವತ್ತು ನಾವು ಯಾವುದು ಒಂದೇ ಸರಿ ಎಲ್ಲ ಮುಗಿದಿದೆ ಎಲ್ಲನೂ ಆಗಿದೆ ಅಂತ ಕೂಡ ನಾನು ಹೇಳಕ್ಕೆ ಹೋಗೋದಿಲ್ಲ ಎಲ್ಲ ಗ್ರಾಮಗಳಲ್ಲಿ ಏನು ಬೇಕು ನೀರು ಕುಡಿತಕ್ಕಂಥದ್ದು ನೀರು ಲೈಟು ಚರಂಡಿ ರೋಡು ಇತ್ಯಾದಿ ಸ್ಕೂಲ್ ಬಿಲ್ಡಿಂಗು ಇದೆಲ್ಲ ಏನು ಮಾಡಬೇಕಾಗಿದೆ ಇದಕ್ಕೆಲ್ಲ ಮೊದಲನೇ ಆದ್ಯತೆ ಕೊಟ್ಟು ಕೆಲಸ ಮಾಡಿದೆ ಕೆಲವೊಂದು ಇದರಲ್ಲಿ ಗ್ರಾಮ ಪಂಚಾಯತ್ಗಳಿಂದ ಈ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಸ್ವಲ್ಪ ಬೇರೆ ಬೇರೆ ಕಾರಣದಿಂದ ಈಗೆಲ್ಲ ನಿಮ್ಮದು ನೆರೆಗಾ ವರ್ಕ್ ಇರಲಿ ಬೇರೆ ಬೇರೆ ಇರಲಿ ಅದರಲ್ಲಿ ಸ್ವಲ್ಪ ಏರುಪೇರು ಮಾಡಿ ಅದರಿಂದ ಸ್ವಲ್ಪ ಇದು ಆಗ್ತಾ ಇದೆ ಅದು ನಮ್ಮ ಕೆಲಸ ಅಲ್ಲ ಅದು ಗ್ರಾಮ ಪಂಚಾಯತ್ಗಳ ಕೆಲಸ ಇದು ತಾವು ಸಚಿವರಾಗಿ ಗಣಿ ಮತ್ತು ಭೂವಿಜ್ಞಾನ ಮುಜರಾಯಿ ಖಾತೆಯನ್ನು ಕೂಡ ನಿರ್ವಹಿಸಿದ್ರು ಸರ್ ಅದರಲ್ಲೂ ಕೂಡ ಆ ಯೋಜನೆಯಲ್ಲೂ ಕೂಡ ಆ ಇಲಾಖೆಯಿಂದ ಮಾಡಿರ್ತಕ್ಕಂಥ ಕಾರ್ಯಗಳು ನೋಡಿ ಆ ಇಲಾಖೆ ಸಾರ್ವಜನಿಕರಿಗೆ ಯಾವುದು ಕೂಡ ಕಾರ್ಯ ಮಾಡತಕ್ಕಂಥದ್ದಲ್ಲ ಗಣಿ ಮತ್ತು ಭೂವಿಜ್ಞಾನ ಸಾಮೂಹಿಕವಾಗಿ ಅದು ಏನಕ್ಕಿತ್ತು ಅಂದ್ರೆ ಮೈನ್ಸ್ ಬರೇ ಇರ್ತಕ್ಕಂಥ ಬಳ್ಳಾರಿ ತುಮಕೂರು ಈ ಕಡೆ ಇರ್ತಕ್ಕಂಥ ಮೈನ್ಸು ಅದು ಮೈನ್ಸ್ ಕೂಡ ಹಳೆ ಮೈನ್ಸ್ ಏನಿತ್ತು ಜನಾರ್ದನ್ ರೆಡ್ಡಿ ಅವರ ಜೈಲಿಗೆ ಹೋದ್ಮೇಗೆ ಇದು ಯಾವುದೂ ಕೂಡ ಮೈನ್ಸ್ ಇಲ್ಲ ಸುಪ್ರೀಂ ಕೋರ್ಟು ನಡೆಸ್ತಾ ಇದೆ ಈ ಬರೇ ಕ್ವಾರಿಗಳು ಈ ನಿಮ್ಗೆ ಸ್ಟೋನ್ ಕ್ರಷರ್ಸು ಇವಷ್ಟೇ ಅದರಲ್ಲಿ ಮೈನ್ಸ್ ಅಂಡ್ ಜ್ಯುವೆಲ್ಲರಿ ಬರ್ತಕ್ಕಂಥದ್ದು ಅದು ಸಾರ್ವಜನಿಕರಿಗೆ ಯಾರಿಗೂ ಕೂಡ ಸಹಾಯ ಮಾಡ್ತಕ್ಕಂಥದ್ದಿಲ್ಲ ಲ್ಯಾಂಡ್ ಅಂದ್ರೆ ಕೆ ಆರ್ ಡಿ ಎಲ್ ಚೇರ್ಮನ್ ಆಗಿದ್ದಾಗ ಅದಕ್ಕೂ ಕೂಡ ಏನು ಕೆಲಸಗಳು ಬರ್ತೀವೋ ಕೆಲಸ ತಗೊಂಡು ಕೆಲಸ ಮಾಡ್ತಕ್ಕಂಥ ನಮ್ಮ ಕೆ ಆರ್ ಡಿ ಎಲ್ ಕೆಲಸ ಒಂದು ಸಂಸ್ಥೆ ಅದು ಒಂದು ಗುತ್ತಿಗೆದಾರ ಯಾವ ರೀತಿ ಕೆಲಸ ತಗೊಳ್ತಾರ ಹಂಗೆ ನಾವು ಕೂಡ ಕೆ ಆರ್ ಡಿ ಎಲ್ ಅಧ್ಯಕ್ಷರಾಗಿದ್ದಾಗ ಆ ಕೆಲಸಗಳು ಪಡೆದುಕೊಂಡು ನಮ್ಮ ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡ್ತಕ್ಕಂಥ ಈ ಕ್ಷೇತ್ರದ ಸರ್ ಚುನಾವಣೆ ಸಂದರ್ಭದಲ್ಲಿ ತಾವು ಎಷ್ಟೊಂದು ಸುತ್ತು ಎಷ್ಟು ಸುತ್ತು ತಾವು ಪ್ರವಾಸಕ್ಕೆ ಹೋಗಿದ್ದೀರಿ ಸರ್ ನೋಡಿ ಈಗಾಗಲೇ ಒಂದು ಸುತ್ತು ನಂದು ಎಲ್ಲ ಕಡೆ ಮುಗಿದಿದೆ ನಮ್ಮ ಸೋದರರು ಕೂಡ ಎಲ್ಲ ಭಾಗದಲ್ಲಿ ಇದು ಮಾಡಿದ್ದಾರೆ ಈಗ ನಿಮ್ಗೆ ಹೇಳಬೇಕಾಗಿತ್ತು ಅಂದ್ರೆ ಈಗಾಗಲೇ ಅನೇಕ ಜನ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದೆ ಇವತ್ತು ಗುಂಡೂರು ರೆಡ್ಡಿ ಇರ್ಬೋದು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಇವತ್ತು ಮಲ್ಲಿಕಾರ್ಜುನ್ ಪ್ರಭಾ ಪುರಸಭೆ ಸದಸ್ಯರು ಎಲ್ಲಿ ಹಳಿಕೆಡ್ ಬಿ ಸಿಟ್ಟಿಂಗ್ ಪುರಸಭೆ BJP ಮಂಡಳ ಅಧ್ಯಕ್ಷರಿದ್ದರು ಇವತ್ತು ನಮ್ಮ ಸತೀಶ್ ರಾಮ್ಪುರ್ ಅವರು ನ್ಯಾಯವಾದಿಗಳು ಜನತಾ ದಳದಲ್ಲಿ ಅವರೊಬ್ಬ ಆಕಾಂಕ್ಷಿ ಜನತಾ ದಳ ಕ್ಯಾಂಡಿಡೇಟ್ ಆಗಬೇಕು ಅಂತ ಅವರು ಕೂಡ ಇವತ್ತು ಅವರು ಕೂಡ ಬಂದಿದ್ದಾರೆ ಮಹೇಶ್ ಅಗಡಿ ಅವರು ಬಂದಿದ್ದಾರೆ ಇವತ್ತಿನ್ನೂ ಅನೇಕ ಜನ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಯಾಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂದ್ರೆ ನಾವು ಮಾಡಿರ್ತಕ್ಕಂಥ ಕಾರ್ಯ ಮುಂದೆ ಬರ್ತಕ್ಕಂಥದ್ರಿಂದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದೇ ಬರುತ್ತೆ ಇನ್ನೂ ಒಳ್ಳೆ ಕಾರ್ಯಗಳು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಇವತ್ತು ಇನ್ನೂ ಅನೇಕ ಜನ ಇವರು ಒಬ್ಬರು ಇವರು ಇಷ್ಟು ಜನ ಹೆಸರು ಹೇಳಿದ್ದೀನಿ ಇವತ್ತು ಸಲಗರ್ ಸಾಗರ್
ನಮ್ದು ಹಳಿಕೇಡ್ ಇನ್ನೊಬ್ಬರು ಪುರಸಭೆ ಸದಸ್ಯ ನರಸಿಂಗ್ ಸಾಗರ್ ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಹುಮ್ಮನವಾದ ಮತ್ತು ಭಾರಕಿ ಕಾಂಗ್ರೆಸ್ನ ಭದ್ರಕೋಟೆ ಅಂತಕ್ಕಂಥ ಒಂದು ಪ್ರತೀತಿಯನ್ನು ಕೂಡ ಇದೆ ಸರ್. ಈ ಭದ್ರಕೋಟೆಗೆ ಧಕ್ಕೆಯಾಗಲಾರದಂತೆ ಇನ್ನು ಮುಂದೆ ಸರ್ ಇದು ಯಾಕೆ ಕಾಣ್ತಾ ಇದೆ ನಿಮಗೆ? ನೋಡಿ, ಈ ಭದ್ರಕೋಟೆಯಲ್ಲಿ ಭಾರತೀಯ ಜನತಾ ಪಕ್ಷದವರು ಬಹಳಷ್ಟು ಇದು ಮಾಡ್ತಾ ಇದ್ದಾರೆ. ಈಗಾಗಲೇ ಬೊಮ್ಮಾಯಿ ಎರಡನೇ ಸಲ ಬಂದು ಹೋದರು. ನಾನು ಇನ್ನು ನೋಡ್ತಾ ಇದ್ದೀನಿ, 27-28 ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಹುಮ್ಮನಬಾದ್ ಅಥವಾ ಭಾರಕಿ ಬರ್ತಾ ಬರಲಿ ಪಾಪ, ಅವರವ್ರು ಅವ್ರ ಪಕ್ಷ ಪ್ರಧಾನಿಗಳಿದ್ದಾರೆ, ನಾನು ಕೂಡ ಬರಲಿ, ಅದ್ರಾಗೇನು ತೊಂದರೆ ಇಲ್ಲ. ಇವತ್ತು ಜನ ತೀರ್ಮಾನ ಅಂತಿಮ ತೀರ್ಮಾನ. ಜನರ ಆಶೀರ್ವಾದ ಮಾಡ್ತಕ್ಕಂಥವ್ರು ಮತದಾರರೇ, ಮತದಾರ ದೇವರು, ಮತದಾರ ಪ್ರಭುಗಳು, ಹೀಗಾಗಿ ಯಾರು ಬಂದರೂ ಕೂಡ ತಮಗೆ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ತಮ್ಮ ಅಭಿಪ್ರಾಯ ಸರ್? ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಅವ್ರು ಬರ್ತಾ ಇದ್ದಾರ ಪಾಪ, ಅವ್ರು ಬರಲಿ, ಪ್ರಧಾನಮಂತ್ರಿಗಳು ಅವ್ರ ಪಕ್ಷದ ಅಭ್ಯರ್ಥಿ ಪರವಾಗಿ ಜಿಲ್ಲೆ ಪರವಾಗಿ ಬರ್ತಾ ಇದ್ದಾರೆ, ಅವ್ರು ಬರಲಿ, ಅವ್ರು ಹೇಳ್ತಕ್ಕಂಥದ್ದು ಹೇಳಿ, ಜನನು ಕೇಳಿಸ್ಕೊಳ್ತಾರೆ. ಈ ಭಾಗದ ಅಭ್ಯರ್ಥಿ, ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಏನು ಮಾಡಿದಾರ, ಅವ್ರ ಕಾರ್ಯಕ್ರಮಗಳೇನು, ಇಷ್ಟು ದಿವಸ ಅವ್ರ ರಾಜಕೀಯ ಜೀವನದಲ್ಲಿ ಏನು ಜನರ ಮಧ್ಯದಲ್ಲಿ ಸೇವೆ ಮಾಡಿದಾರ, ಅದೆಲ್ಲರೂ ಕೂಡ ನೋಡ್ತಾರಲ್ಲ. ಅವ್ರು ಎಲ್ಲಿ ಬೆಳೆದಿದ್ದಾರೆ ಸರ್ ರಾಜಕೀಯವಾಗಿ? ಅವ್ರು ರಾಜಕೀಯವಾಗಿ ಎಲ್ಲಿ ಬೆಳೆದಿದ್ದಾರೆ ಅದು ಅವರಿಗೆ ಹೋಗಿ ಕೇಳಿ. ಇಲ್ಲಿವರೆಗೆ 1 ವರ್ಷ ಹಿಂದ್ಗಡೆ ನಮ್ಮನೇಲೇ ಇದ್ಕೊಂಡು, ನಮ್ಮಲ್ಲೇ ಕೆಲಸ ಮಾಡ್ಕೊಂಡು, ನಮ್ಮದತ್ರ ಇದ್ಕೊಂಡು ಏನು ಮಾಡಲಿಲ್ಲ ಹೊರಗಡೆ ಅವರು. ಇಲ್ಲಿವರೆಗೆ ಅವ್ರು ಏನೂ ಮಾಡೋಕ್ಕಾಗಿಲ್ಲ. ಈ 1.5 ವರ್ಷದಿಂದ ಪಾಪ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈಗ ಹೇಳ್ತಾ ಇದ್ದಾರೆ ಅವರು, ನಾವು ಸಕ್ಕರೆ ಕಾರ್ಖಾನೆ ಹಾಕ್ತೀವಿ, ನಾವು ಆಸ್ಪತ್ರೆ ಹಾಕ್ತೀವಿ. ಯಾಕೆ ಇಷ್ಟು ದಿವಸ ಹಾಕಲಿಲ್ಲ, ಇಷ್ಟು ದಿವಸ ಏನು ಮಾಡಿದ್ರು ಸರ್? ಇದಕ್ಕೆ ರಾಜಕೀಯ ಪ್ರೇರಣೆ ಯಾವುದಾದ್ರು ಹೊರಗಿಂದ ಬಂದಿತ್ತು ಸರ್? ನೋಡಿ, ಏನು ಗೊತ್ತಿಲ್ಲ, ಪಾಪ ಅವ್ರ ಇಚ್ಛಾ, ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ. ಯಾಕಂದ್ರೆ ಯಾರು ಏನಾಗಬೇಕು, ಯಾರೇನು ಮಾಡಬೇಕು, ಯಾರಲ್ಲಿಂದ ಏನಾಗಬೇಕು ಅಂಬೋದು ಆ ಜನ ತೀರ್ಮಾನ ಮಾಡ್ತಾರೆ. ಅವರು ತೀರ್ಮಾನ ಮಾಡೋರಲ್ಲ, ನಾನು ತೀರ್ಮಾನ ಮಾಡೋರು. ಅಂತಿಮ ತೀರ್ಮಾನ ಜನಾದೇಶ, 10ನೇ ತಾರೀಕು ಜನಾದೇಶ ಆಗ್ತದೆ, 13ನೇ ತಾರೀಕು ರಿಸಲ್ಟ್ ಬರ್ತದೆ. ಇವತ್ತು ನಿಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೀನಿ, 100% 100% ಹೋದ ಚುನಾವಣೆಯಲ್ಲಿ 32,000 ಮತಗಳು ಅಂತ ನಾನು ಗೆದ್ದಿದ್ದೀನಿ, ಈ ಇದರಲ್ಲಿ 40,000 ಮತಗಳು ಅಂತ ನಾನು ಗೆಲ್ತೀನಿ ಅಂತ ನಮ್ಗೆ ಆತ್ಮವಿಶ್ವಾಸ. ಈ ಸರಿ ಈ ಸರಿ ಅಂದ್ರೆ JDS ಅಭ್ಯರ್ಥಿ CM ಇಬ್ರಾಹಿಂ ಅವರಿಂದ ಬೆಂಗಳೂರಿಂದ ಇಲ್ಲಿ ಬಂದ ಅವ್ರ ಪುತ್ರ ಅವ್ರಿಗೆ ಸ್ಪರ್ಧೆ ಮಾಡ್ತಾರೆ. JDS ಅಭ್ಯರ್ಥಿ ಇದೇ ನನಗೆ ಹೊಸದಲ್ಲ, ಇದೇ ಹೊಸದಲ್ಲ. ಹಿಂದೆ ನಾನು ಇದು 7ನೇ ನನ್ನ ಚುನಾವಣೆ, ಎಲ್ಲಾ ಚುನಾವಣೆಯಲ್ಲಿ JDS ಅಭ್ಯರ್ಥಿಯಾಗಿ ಬಿರಾಜೋದ್ರಿ ಪಾಟೀಲ್ ಅವರು ನಿಂತಿದ್ರು, ಆಮ್ಯಾಗ ನಶೀಬ್ ಪಾಟೀಲ್ ನಿಂತಿದ್ರು. ಅವ್ರು ಸ್ಥಳೀಯರು, ಬಿರಾಜೋದ್ರಿ ಪಾಟೀಲ್ ಅವರು ತಮ್ಮದೇ ಆದಂಥ ಒಂದು ಕಾರ್ಯಗಳು. ಇವತ್ತು ಅವ್ರು ಈ ಭಾಗದಲ್ಲಿ ತಮ್ಮದೇ ಆದ ಕೋಆಪರೇಟಿವ್ ಮೂವ್ಮೆಂಟು ಬೇರೆ ಬೇರೆ ಕೆಲಸ ಮಾಡಿದರು. 2 ಬಾರಿ ಗೆದ್ದರು. 2 ಬಾರಿ ಗೆದ್ದವರು ಕೂಡ ಬಸವರಾಜ ಪಾಟೀಲ್ ಅವರಿಗೆ 3 ಸಾವಿರ ಸೋಲಿಸಿದ್ರು, ನನಗೆ 2 ಸಾವಿರ ಸೋಲಿಸಿದ್ರು. ನಾನು 4 ಸಲ ಗೆದ್ದಾಗ ಪ್ರತಿ ಸಲ 5,000-6,000 ಮತ ನನಗೆ ಜಾಸ್ತಿ ಆಗಿದೆ. 2013 24,000 ಗೆದ್ದರೆ ಮನೆ 32,000 ಜನ ಗೆಲ್ಸಿದ್ರು. ಎಲ್ಲ ಅಂಕಿಅಂಶ ಇದೆ. ಆದರೆ ಈಗ ಸರ್ ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳಂತ ತಾವು ನಿರಂತರವಾಗಿ ತಾವು ಗೆದ್ಕೋತಾ ಬಂದಿದ್ರಿ, ಈಗ ಗೆಲುವು ಸಾಧಿಸೋದೊಂದಿಗೆ ಅಂದ್ರೆ ನೇರ ಪ್ರತಿಸ್ಪರ್ಧಿ ಯಾರಾಗ್ಬೋದು ಸರ್? ಈಗ ನೋಡಿ, ಪ್ರತಿಸ್ಪರ್ಧೆ ಯಾರು ಅಂತ ನಾನು ಯಾವುದು ಹೇಳಕ್ ಹೋಗೋದಿಲ್ಲ. ಯಾಕಂತ ಕೇಳಿ, ಇನ್ನ ಈಗ ಬಂದಿದ್ದಾರೆ ಪಾಪ ಅವ್ರು ಕ್ಯಾಂಡಿಡೇಟ್ ಆಗಿ, ಇನ್ನ ಯಾರು BJP ಕ್ಯಾಂಡಿಡೇಟ್, ಈಗ BJP ದವ್ರು ಹೇಳ್ತಾ ಇದ್ರು ಫಸ್ಟ್ ಅವ್ರು ಅಂತ, ಸೆಕೆಂಡ್ ದಳ ಅಂತ, ಥರ್ಡ್ ಕಾಂಗ್ರೆಸ್ ಅಂತ. ನೋಡೋಣ, ಇದು BJP ದವ್ರು ಈಗಲ್ಲ, ಸುಭಾಷ್ ಕಲ್ಲೂರು ಇದ್ದಾಗಿನ ಕಾಲದಿಂದ ಅದೇ ಹೇಳ್ತಾರೆ. ಪಾಪ ಚುನಾವಣೆ ಮುಗಿಯುವವರೆಗೆ ನಾವೇ ಅಂತ ಹೇಳ್ತಾರೆ. ರಿಸಲ್ಟ್ ಬರೋದಿನ ಮುಂಚೆ ಪಟಾಕಿ ಹಚ್ತಾರೆ, ರಿಸಲ್ಟ್ ಬಂದ್ಮೇಲೆ ಮನೆಯಲ್ಲಿ ಕೂತ್ಕೊಳ್ತಾರೆ. ಇದು ಭಾರತೀಯ ಜನತಾ ಪಕ್ಷ. ಈಗ ತಾವು ಕೊನೆಯದಾಗಿ ಸರ್, ಪಕ್ಷದ ಈಗ ಏನು ಗೃಹಲಕ್ಷ್ಮಿ ಯೋಜನೆ ಮತ್ತು ಇನ್ಯಾವುದೋ ಇರ್ಬೋದು, ಮತ್ತೆ ಯಾವುದೋ ಇರ್ಬೋದು ಸರ್, ಯಾವ ಯೋಜನೆಗಳು ಕೂಡ ನಮ್ಮ DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯವರು ಪ್ರವಾಸ ಕೈಗೊಂಡೆಲ್ಲ ಹೇಳ್ತಾ ಇದ್ದಾರೆ ಸರ್, ರಾಹುಲ್ ಗಾಂಧಿ ಕೂಡ ಮನೆ ಬಂದವರು ಸರ್. ಇನ್ನೂ ಯಾವ್ಯಾವ ಕೆಲಸಗಳು ಸಹ ತಾವು ಮಾಡ್ತಕ್ಕಂಥದ್ದು ಯೋಜನೆಗಳು ಇದೆ ಸರ್? ನೋಡಿ, ಈ ರೈತರು ಕಷ್ಟದಲ್ಲಿದ್ದಾರ. ಇವತ್ತು ಏನಿಲ್ಲಿ ಬೀದರ್ ಸಕ್ಕರೆ ಕಾರ್ಖಾನೆ ಸರ್, ಇವ್ರೇನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು, ಇವ್ರು ಪ್ರಾರಂಭ ಮಾಡಕ್ ಆಗ್ಲಿಲ್ಲ. ಭಾರತೀಯ ಜನತಾ ಪಕ್ಷದವರು ಕಂಪ್ಲೀಟ್ ಆಗಿ ಅದರಲ್ಲಿ ಮುಳುಗ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲಿಲ್ಲ. ನಾನು ಇವಾಗ ಇಷ್ಟೇ ಹೇಳಕ್ ಬಿಡ್ತೀನಿ, ತಮ್ಮ ವಾಹಿನಿ ಮೂಲಕ ಬರ್ತಕ್ಕಂಥ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಮೇಲೆ ಈ ಒಂದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಾವು ಪುನಶ್ಚೇತನ ಮಾಡಬೇಕಾಗಿದೆ. ನಾನು ಇದು ಬಹಿರಂಗ ಸಭೆಯಲ್ಲಿ ಹೇಳಬೇಕು, ಈಗ ನೀವು ಕೇಳ್ತಾ ಇದ್ರೆ ಅಂತ ಹೇಳ್ತಾ ಇದ್ದೀನಿ, ನಾನು ಬಹಿರಂಗ ಸಭೆಯಲ್ಲಿ ಕೂಡ ಹೇಳ್ತೇನೆ. ಮುಂದೆ ಬರ್ತಕ್ಕಂಥ ಇದು ರೈತರ ಸಲುವಾಗಿ, ಕಾರ್ಮಿಕರ ಪರವಾಗಿ ಈ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಯಾವುದೇ ಒಂದು ಇದ್ಕೊಂಡು ಆ ಕಾರ್ಖಾನೆ ಪ್ರಾರಂಭ ಮಾಡಬೇಕು. ಆ ಕಾರ್ಖಾನೆ ಯಾವ ರೀತಿ ಪ್ರಾರಂಭ ಮಾಡಬೇಕು, ವಿತ್ ಎಥನಾಲ್ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲನೂ ಕೂಡ ಸರ್ಕಾರದ ಜೊತೆ ಚರ್ಚೆ ಮಾಡಿ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಬಂದರೆ ಮಾಡ್ತೇವೆ. ಹೈದ್ರಾ ಕರ್ನಾಟಕ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡುವ ಮೂಲಕ, ಡೆಂಟೋ ಕಾಲೇಜ್ ಸ್ಥಾಪನೆ ಮಾಡುವಾಗ ತಾವು ಏನಾದರೂ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕ್ರಾಂತಿಕಾರಿಗೆ ಸೇರಿಸಿದ್ರಿ, ಶಕುಂತಲಾ ಎಜುಕೇಶನ್ ಶಿಕ್ಷಣ ಸಂಸ್ಥೆ ಕೂಡ ತಾವು ಶಿಕ್ಷಣ ಕೇಂದ್ರ ಕ್ಷೇತ್ರದಲ್ಲಿ ತಾವು ಕ್ರಾಂತಿ ಕೈದಿದ್ದೆ ಸರ್. ಅದು ಸರ್ಕಾರದ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾವ್ದು ತರ್ತಕ್ಕಂಥ ಒಂದು ಯೋಜನೆ ಇದೆ ತಮ್ಮ ಹತ್ರ? ನೋಡಿ, ಈ ಒಂದು ಹಿಂದುಳಿದ ಭಾಗ ಹುಮ್ಮನಬಾದ್ ಸರ್, 1978 ಲಿಂಗೈಕ್ಯ ತಂದಿರುವಂಥ ಬಸವರಾಜ ಪಾಟೀಲ್ ಅವರು, ಈ ಭಾಗದಲ್ಲಿ ಶಿಕ್ಷಣ ಇಲ್ಲ. 78
ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಿದ್ರು. ಆ ಒಂದು 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 ಪ್ರಾರಂಭ ಮಾಡಿ ಡಿಗ್ರಿ ಕಾಲೇಜ್ ಆಯಿತು, ಜೂನಿಯರ್ ಕಾಲೇಜ್ ಆಯಿತು, ಆಯುರ್ವೇದಿಕ್ ಆಯಿತು, ಐ ಟಿ ಐ ಆಯಿತು, ಇವತ್ತು ಎಲ್ಲ ಕಾಲೇಜ್ಗಳು, ದಂತ ಮಹಾವಿದ್ಯಾಲಯ ಆಯಿತು, ಐ ಟಿ ಐ ಭಾಳಷ್ಟು, ಇವತ್ತು ಶಕುಂತಲಾ ಪಾಟೀಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಆಯಿತು. ಈ ಗಡಿ ಭಾಗದಲ್ಲಿ ಒಂದು ಶಿಕ್ಷಣದ ಅರಿವು ಮೂಡಿಸ್ಬೇಕು ಅಂತ ಬಸವರಾಜ್ ಪಾಟೀಲ್ರವ್ರು ಪ್ರಾರಂಭ ಮಾಡಿದಾರೆ. ಅದೇ ನಾವು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಸೋದರರು ಇವತ್ತು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರು ವಿಧಾನ ಪರಿಷತ್ ಸದಸ್ಯರು, ಇವೆಲ್ಲ ಶಿಕ್ಷಣ ಸಂಸ್ಥೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಬಡವರ ಮಕ್ಕಳಿಗಾಗಿ, ಬಡವರಿಗಾಗಿ ಶಾಲೆ ಓದ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಅಂದ್ರೆ ಅದು ಬಸವರಾಜ್ ಪಾಟೀಲ್ ಪರಿವಾರ. ಇವ್ರು ಏನಿಲ್ಲಪ್ಪ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ.